ಬೆಂಗಳೂರು ಹಬ್ಬ ಬಹಳ ಸಡಗರದಿಂದ ನಡೀತಾ ಇದೆ. ಬೆಂಗಳೂರು ಹಬ್ಬದ ಪ್ರಯುಕ್ತ ಇವತ್ತು ವಿಧಾನಸೌಧದ ಮುಂಭಾಗ ಕೆಂಪೇಗೌಡ ಸ್ಟ್ಯಾಚು ಮತ್ತು ಬಸವೇಶ್ವರ ಸ್ಟ್ಯಾಚು ಅವರ ಒಂದು ಇನಾಗ್ರೇಷನ್ ಇದೆ. ಅದಕ್ಕೆ ಅಮಿತ್ ಶಾ ಅವರು ಬರ್ತಾರೆ. ಅದರ ಪ್ರಿಪ್ರೇಷನ್ ಯಾವ ರೀತಿ ಇದೆ ಅಂತ ಸ್ವತಃ ಕಂದಾಯ ಸಚಿವರು ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಬೆಂಗಳೂರು ಹಬ್ಬ ಯಾವ ರೀತಿ ನಡೀತಾ ಇದೆ ಸರ್? ಜೋರಾಗಿ ನಡೀತಾ ಇದೆ. ಇತಿಹಾಸದಲ್ಲಿ ಪುಟಗಳಲ್ಲಿ ಸೇರುವಂಥ ಬೆಂಗಳೂರು ಹಬ್ಬ ಕೆಂಪೇಗೌಡರು ಮತ್ತು ಬಸವೇಶ್ವರ ಅವರ ಪುತ್ತಳಿಕೆಯ ಒಂದು ಅನಾವರಣ ಕೂಡ ಆಗ್ತಾ ಇದೆ. ನನ್ನ ಕನಸಿತ್ತು ಒಂದು 10-15 ವರ್ಷದಿಂದ ಇದಾಗಬೇಕು, ಕೆಂಪೇಗೌಡರು ಸ್ಟ್ಯಾಚು ಆಗಬೇಕು, ಬಸವೇಶ್ವರ ಸ್ಟ್ಯಾಚು ಆಗಬೇಕು ಅಂತ. ಇವತ್ತು ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದರಿಂದ ನನ್ನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅಮಿತ್ ಶಾ ಅವರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇತಿಹಾಸದ ಪುಟಗಳಲ್ಲಿ ಹೋಗುವಂಥದ್ದು ಮತ್ತು ವಿಧಾನಸೌಧ ಇರೋವರೆಗೂ ಎರಡೂ ಸ್ಟ್ಯಾಚುಗಳು ಇದ್ದು ಬರುವಂಥ ಜನಗಳಿಗೆ ಕೆಂಪೇಗೌಡರ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಜನ ಜಾಗೃತಿಯನ್ನು ಮೂಡಿಸುವಂಥದ್ದಕ್ಕೆ ಒಳ್ಳೆಯದಾಗುತ್ತೆ. ಇದು ಎಷ್ಟು 100,000 ಜನ ಅಥವಾ 1,000 ಜನ ಸೇರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ? ಇವತ್ತೊಂದು 30,000-40,000 ಜನ ಸೇರ್ಬೋದು ಅಂತ ಅಂದಾಜಿದೆ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾವ ರೀತಿ ವ್ಯವಸ್ಥೆ ಮಾಡಿದ್ರು? ಎಲ್ಲ ರೀತಿ ವ್ಯವಸ್ಥೆ ಸುಸ್ವಸ್ಥವಾಗಿ ಮಾಡಿದ್ರು. ಒಳ್ಳೆ ಕಾರ್ಯಕ್ರಮ ಇದೆ. ಇದಾದ್ಮೇಲೆ ಸಂಗೀತ ಸಂಜೆ ಇದೆ, ರಾತ್ರಿ 11 ಗಂಟೆವರೆಗೂ ನಡೀತದೆ. ಸಮುದಾಯಗಳನ್ನ ಓಲೈಸೋದಕ್ಕೆ ಬಿಜೆಪಿ ಅವರು ಈ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ ಬೇಡಪ್ಪ, ಅದು ಹೇಳ್ಬಿಟ್ಟಿದ್ದೀನಿ ನಾನು. ಮಾಡಿ ಅದನ್ನು ಅವ್ರು ಹೆಂಗೆ ಬೇಕಾದ್ರೂ ತಿಳ್ಕೊಳ್ಳಿ, ಅವ್ರು ಕಾಂಗ್ರೆಸ್ ಅವ್ರು ಹೆಂಗೆ ಬೇಕಾದ್ರೂ ತಿಳ್ಕೊಳ್ಳಿ, ನಾವಂತೂ ಜನಗಳಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೀವಿ. ಇವತ್ತು ಸೃಜಾವಾಲ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಬಸವರಾಜ ಬೊಮ್ಮಾಯಿಯವರು ಶಕುನಿ ಇದ್ದಂಗೆ, ಮಹಾಭಾರತದ ಶಕುನಿ ಇದ್ದಂಗೆ ಅಂತ. ಅವನು ಫಸ್ಟು ಶಕುನಿಯ ಪಾತ್ರ ಏನಾದರೂ ಮಾಡೋದಿದ್ರೆ ಸುಜಿತ್ ವಾಲ ಮಾತ್ರ ಅಷ್ಟೇ. ಸರ್, ಮುಸ್ಲಿಂ ಅವರ ಒಂದು ಮೀಸಲಾತಿಯನ್ನು ಕಿತ್ತಿರೋದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ಕಾಂಗ್ರೆಸ್ ನಾಯಕರು ಸಹ ವ್ಯಕ್ತಪಡಿಸಿದ್ದಾರೆ. ಇದೊಂಥರ ಬೇಡ್ಕೊಳ್ಳುವ ಬೆಗ್ಗರ್ಬ ಪರಿಸ್ಥಿತಿ ಬಿಜೆಪಿಗೆ ಬಂದಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸ್ವಾಮೀಜಿಯವ್ರ ಹತ್ರ ಮಾತಾಡಲಿ, ಅವ್ರೇನು ಮಾತಾಡಿದಾರೆ ಅಂತ ತಿಳ್ಕೊಂಡು ಆಮೇಲೆ ಮಾತಾಡಲಿ. ಇಲ್ಲ ಸಲ್ಲದ ಅಪಾದನೆಗಳನ್ನು ಸ್ವಾಮೀಜಿಗಳ ಮೇಲೆ ಮಾಡೋದು ಬೇಡ. ಫೈನಲ್ ಆಗಿ ಕಾಂಗ್ರೆಸ್ ನಾಯಕರಿಗೆ ಏನು ಇಷ್ಟಪಡ್ತೀರಾ ಈ ವಿಷಯದಲ್ಲಿ? ಸಪರೇಟ್ ಯಾರಿಗೂ ಕೊಟ್ಟಿಲ್ಲ ಸರ್. ಕಾಂಗ್ರೆಸ್ ನಾಯಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಅವ್ರು ಮಾಡೋಕ್ಕಾಗಲಿಲ್ಲ, ನಾವು ಮಾಡಿದ್ರಿಂದ ಅವ್ರಿಗೆ ಹೊಟ್ಟೆವರಿ, ಅದಕ್ಕೆ ಹೊಟ್ಟೆವರಿ ಬೀಳ್ತಾ ಇದಾರೆ. ಹಂಗೆ ಹೊಟ್ಟೆವರಿ ಬಿದ್ಕೊಂಡು ಇರಲಿ. ಇದಿಷ್ಟು ಕಂದಾಯ ಸಚಿವ ಆರ್ ಅಶೋಕ್ ಅವರ ಮತ್ತು ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ ವಿಎನ್ ಪವರ್ ಟಿವಿ ಬೆಂಗಳೂರು. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.